ಹಲೋ, ನಮಸ್ತೆ ಸರ್. ಯಾರು? ಕಾವ್ಯ ಅಂತ, ಎಲ್ಲಿಂದ? ಮೈಸೂರಿಂದ. ಏನಮ್ಮ? ಏನಿಲ್ಲ, ಇವಾಗ ನಾನು 6 ತಿಂಗಳು ಪ್ರೆಗ್ನೆಂಟ್, ಒಂದು 4.5 ವರ್ಷದ ಒಂದು ಮಗುನು ಇದೆ. ಅದ್ರ ಬಗ್ಗೆ ಸ್ವಲ್ಪ ನಾನು ಕೇಳಬೇಕಿತ್ತು. ಎಲ್ಲ ವಿಡಿಯೋಸ್ ನೋಡು, ಸಾಕು. ವಿಡಿಯೋ ನೋಡ್ತಾ ಇದ್ದೀನಿ, ಆದ್ರೂ ನಿಮ್ಮ ಹತ್ರ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ನಾನು ಕಾಲ್ ಅದು ಮಾಡಿದೆ. ತಪ್ಪಾಗ್ಬಿಡುತ್ತೆ. ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಏನೇನ್ ಬೇಕೋ ಎಲ್ಲ ಹೇಳ್ಬಿಟ್ಟಿದೀನಿ. ಮಾತುಗೂ ಅದನ್ನೇ ಚೆನ್ನಾಗಿರಲ್ಲ, ರಿಪೀಟ್ ಮಾಡಿಸ್ಬಾರ್ದು. ಟೇಪ್ ರಿಕಾರ್ಡ್ ಅವ್ರ ಹತ್ರ. ಹೌದು, ಗೊತ್ತಾಯ್ತದೆ. ಅಂದ್ರೆ ಕೇಳ್ತಾ ಇದ್ದೀನಿ ಅಂದ್ರೆ ನನ್ಗೇನಂದ್ರೆ ಸ್ವಲ್ಪ ಹಳೇದೆಲ್ಲ ಕೆಟ್ಟ ಘಟನೆಗಳು ನಡೆದಿರೋದೆಲ್ಲ ಮತ್ತೆ ಮತ್ತೆ ನೆನಪಾಗುತ್ತೆ, ಅದನ್ನ ನಾನು ಮರಿಬೇಕು. ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಕೊಡಿ ಅಂತ ನಾನು ಕೇಳೋಣ. ಭವಿಷ್ಯದ ಭಯ ಬಿಟ್ಟಾಗ ಭೂತದ ದುಃಖ ದೂರ ಆಗುತ್ತೆ. ಈ ಕ್ಷಣದಲ್ಲಿ ಬದುಕಲು ನಿರ್ಧಾರ ಮಾಡಿದಾಗ ಭಯ ಇರೋದಿಲ್ಲ, ಭಯನೂ ಇರೋದಿಲ್ಲ, ಆಸೆನೂ ಇರೋದಿಲ್ಲ. ನೀನು ಈ ರೀತಿ ಹಳೇದೆಲ್ಲ ನೆನಪು ಮಾಡ್ಕೋತಾ ಹೋದ್ರೆ ನಿನ್ ತಾಯಿ ಮೇಲೆ ಕೋಪ ಬರುತ್ತೆ, ತಂದೆ ಮೇಲೆ ಕೋಪ ಬರುತ್ತೆ, ಕಟ್ಕೊಂಡಿರೋ ಗಂಡನ ಮೇಲೆ ಕೋಪ ಬರುತ್ತೆ, ಅತ್ತೆ ಮಾವನ ಮೇಲೆ ಕೋಪ ಬರುತ್ತೆ. ನೀನ್ ಬದುಕೋಕೆ ಆಗಲ್ಲ. ಆದ್ರಿಂದ ಎಲ್ಲರನ್ನು ಕ್ಷಮಿಸ್ತಾ ಹೋಗ್ಬೇಕು ಅನ್ನೋದಕ್ಕೆ ನಮ್ಮ ವೇದಗಳು ಹೇಳೋದು, ಎಲ್ಲರನ್ನು ಕ್ಷಮಿಸು. ಎಲ್ಲರನ್ನು ಕ್ಷಮಿಸಿದಾಗ, ಎಲ್ಲರ ತಪ್ಪುಗಳನ್ನು ಕ್ಷಮಿಸಿದಾಗ ನಮಗೆ ಭೂತಕಾಲದ ನೆನಪು ಹೊರಟು ಹೋಗುತ್ತೆ. ವರ್ತಮಾನದಲ್ಲಿ ಆಸಕ್ತಿ ಹೆಚ್ಚುತ್ತೆ, ಭವಿಷ್ಯದ ಭಯ ದೂರವಾಗುತ್ತೆ. ಕ್ಷಮಾ, ಭೂಮಿನೇ ಕ್ಷಮಿಸ್ಕೊಂಡು ಹೋಗ್ತಾ ಇದೆ ಎಲ್ಲಾರನ್ನ. ಕ್ಷಮಯಾ ಧರಿತ್ರಿ, ಮತ್ತೆ ಎಲ್ಲರನ್ನು ಪ್ರೀತಿಸು ಅನ್ನತ್ತೆ ವೇದ. ಎಲ್ಲರನ್ನು ಪ್ರೀತಿಸಿದಾಗ ನಿನಗೆ ಎಲ್ಲರೂ ಸುಖ ಕೊಡ್ತಾರೆ. ಹೀಗೆ ಪ್ರೀತಿ ಕ್ಷಮ ಆಯ್ತಲ್ಲ, ಮತ್ತೆ ಎಲ್ಲರ ದುಃಖಕ್ಕೂ ಕರುಣೆ ಬರಲಿ ಅಂತ ಹೇಳುತ್ತೆ ನಮ್ಮ ಧರ್ಮ. ಅಷ್ಟೇ ಅಲ್ಲ, ಈ ಒಂದು ಎಲ್ಲ ಧರ್ಮಗಳು ಅದನ್ನ ಹೇಳುದು. ಜೀಸಸ್ ಕ್ರೈಸ್ತ್ ಹೇಳಿದ್ದು ಅದೇ ಕರುಣೆ. ಅದಕ್ಕೆ ಅವರು ಅವ್ರ ಮೇನ್ ಧರ್ಮದ ಬೇಸೆ ಕರುಣೆ. ಕರುಣಾಕರ, ಕರುಣಾಮಯಿ, ಕರುಣ್ಯ, ಹಿಂಗೆಲ್ಲ ಹೆಸರಿಟ್ಕೋತಾರ ಅವ್ರು ಅಲ್ವಾ? ಅಂದ್ರೆ ಕರುಣೆ ಇರ್ಬೇಕು ಅಂತ ನಮ್ಮ ಹಿಂದೂ ಧರ್ಮನು ಹೇಳುತ್ತೆ. ಕರುಣೆ ಅಂದ್ರೆ ಇನ್ನೊಬ್ಬರ ದುಃಖಕ್ಕೆ ಕರುಣೆ ತೋರಿಸ್ಬೇಕು. ಇನ್ನೊಬ್ಬರಿಗೆ ದುಃಖ ಬಂದ್ರೆ ವಾ 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 ಅಂತ ಕುಣಿಬಾರ್ದು ನಾವು. ಇನ್ನೊಬ್ಬರ ನೋವಿಗೆ ಕಣ್ಣೀರು ಬರೆಸುವುದೇ ಕರುಣೆ. ನಮ್ಮ ನೋವನ್ನ ನಾವು ನಗು ನಗುತ್ತಾ ಅನುಭವಿಸ್ಬೇಕು. ಇವುಗಳನ್ನ ಕಲ್ತ್ಕೊಂಡ್ರೆ ನೀನ್ ಹೊಟ್ಟೆಲಿರೋ ಮಗುಗೂ ಆ ಗುಣಗಳು ಬರುತ್ತೆ. ಹಠ ಮಾಡಲ್ಲ ಹುಟ್ಟಿದ ಮೇಲೆ ಮಗು. ಮತ್ತೆ ಸಹನೆ, ಎಷ್ಟ್ ಮಾಡ್ತೀರ ಮಾಡ್ರ, ಎಷ್ಟ್ ಕಷ್ಟ ಕೊಡ್ತೀರ ಕೊಡ್ರೋ, ನಾನ್ ಸಹಿಸ್ಕೋತೀನಿ ಅಂತ ಭೂಮಿ ತರ ಸಹನೆ ಇರ್ಬೇಕು. ಪ್ರೀತಿ, ಕ್ಷಮ, ಕರುಣೆ, ಸಹನೆ, ಈ ನಾಲ್ಕು ಯಾರಲ್ಲಿದೆಯೋ ಆ ವ್ಯಕ್ತಿನ ಯಾರು ಬೀಳ್ಸೋಕಾಗಲ್ಲ ಜಗತ್ತಲ್ಲಿ. ಇನ್ನೆಷ್ಟು ದುಃಖ ಕೊಡ್ತೀರ ಕೊಡ್ರೋ, ಇನ್ನೇನ್ ಅಂತೀರ ಅನ್ರೋ, ನಾನ್ ರೆಡಿ ಇದ್ದೀನಿ ಅನ್ನೋ ಗುಣ ನಿನ್ನಲ್ಲಿ ಬಂದ್ರೆ ನಿನ್ಗೆ ಬೇರದೆ ಬರದೇ ಇಲ್ಲ ದ್ವೇಷ ಯಾರ ಮೇಲೂ. ಹಳೆದ್ರ ಚಿಂತೆನೆ ಇಲ್ಲ, ಏನಪ್ಪ ಯಾರಿಗೂ ಆಗದಿರೋ ಅನ್ಯಾಯ ನಿನ್ಗಾಗಿರೋದು. ಏನೋ ಮಾಡಿರ್ತೀವಿ ನಾವು, ಮಾಡದೆ ಏನು ಸಿಗಲ್ಲ ಈ ಭೂಮಿಲಿ. ಆಯ್ತಾ? ಸಂತೋಷನಾ? ಸಂತೋಷ. ಬಂಗಾರದಂತ ಮಗು ಬೆಳೀತಾ ಇದೆ ನಿನ್ ಹೊಟ್ಟೆಲಿ. ಆ ಮಗುನ ಈ ಭೂಮಿಗೆ ಸುಸ್ವಾಗತ ಮಾಡು. ಧೈರ್ಯವಾಗಿ ಮಾ ಕಂದ, ನಾನು ಇದೀನಿ ನಿನ್ ಜೊತೆ ಅಂತ ಹೇಳು. ಆ ಮಗು ನಗುನಗುತ್ತಾ ಬರುತ್ತೆ. ಯಾವ ಊರಿನಿಂದ? ಮೈಸೂರು. ಮೈಸೂರಲ್ಲಿ ಯಾರು ಡಾಕ್ಟರ್ ನಿನಗೆ? ಮೊದಲನೇ ಮಗು ನಾರ್ಮಲ್ ಆಯ್ತಾ ಸಿಸೇರಿಯನ್ ಆಯ್ತಾ? ನಾರ್ಮಲ್. ಈ ಮಗುನು ಅದೇ ಡಾಕ್ಟರ್ ಹತ್ರ ನಾರ್ಮಲ್ಲೇ ಮಾಡ್ಬೇಕು ಅಂತ ಹೇಳು. ಈ ಆಡಿಯೋ ಹಾಕ್ತೀನಿ, ಈ ಆಡಿಯೋ ಕೇಳಿಸ್ ಅವ್ರಿಗೆ, ಕೇಳಿಸು ಡಾಕ್ಟರ್ಗೆ. ಆ ಡಾಕ್ಟರ್ಗೆ ಅಹೋರಾತ್ರ ಪಾದ ಮುಟ್ಟಿ ನಮಿಸಿದ ಅಂತ ಹೇಳು. ದಯವಿಟ್ಟು ಎಲ್ಲ ನಾರ್ಮಲ್ ಡೆಲಿವರಿ ಮಾಡಿ. ನಮ್ ದೇಶದ ಮಕ್ಕಳು ಬಲಿತ ನಂತರ ಹುಟ್ಟಿ ಹಣ್ಣಾಗಿ ಹುಟ್ಟಿ ಕಾಯಲ್ಲೇ ತೆಗೆಯೋದು ಬೇಡ ಅಂತ ಹೇಳು. ಆದಷ್ಟು ಒಳ್ಳೆ ಮಕ್ಕಳು ನಮಗ್ ಬೇಕು ದೇಶಕ್ಕೆ. ಸಂಪೂರ್ಣ ಬೆಳೆದ ಮಕ್ಕಳು ಬೇಕು ಹೊಟ್ಟೆಲಿ. ಹಣ್ಣಾದ ಅಮ್ಮಿ ಮರದಲ್ಲೇ ಹಣ್ಣಾದ್ರೆ ರುಚಿ ಜಾಸ್ತಿ ಅಲ್ಲೇ ನಮ್ಮ ಮಾವು. ಹೌದು, ಹಂಗೆ ತಾಯಿ ಗರ್ಭದಲ್ಲೇ ಪೂರ್ಣ ಹಣ್ಣಾಗಿ ತನ್ನಷ್ಟಕ್ಕೆ ತಾನೇ ಹೊರಗ್ ಬಂದ ಮಗು. ತಿನ್ನಲಾರದ ಹಣ್ಣು ಬಲು ರುಚಿ ಅಲ್ಲೇನಾ? ಹೌದು ಹೌದು. ಎಲ್ಲ ಗಮನ ಇಟ್ಕೊಂಡಿದ್ಯಾ? ಮನೆ ಮೊಮೆಂಟ್ ಅಲ್ಲಿ ಭಯ ಬೀಳ್ಸಿದ್ರೆ ಭಯ ಬೀಳ್ಬಾರ್ದು. ಇಲ್ಲ ಇಲ್ಲ, ನೋಡಿ, ಭಯ ನಿನಗೆ ಇಲ್ಲ. ನಮ್ಮಿ ನಿನಗಿರೋ ಅನುಭವಕ್ಕೆ ನಿನಗೆ ಲಾಸ್ಟ್ ಟೈಮ್ ನೋವು ಜಾಸ್ತಿ ಬರ್ಲಿಲ್ಲ. ನೀನ್ ಹಂಗೆ ಆ ಗೋಡೆ, ಆ ಸೀಲಿಂಗು, ಆ ಫ್ಯಾನು, ಸೀಲಿಂಗ್ ಫ್ಯಾನ್ ನೋಡ್ತಾ ಇದ್ರೆ ಮಗು ಆಗ್ಬಿಡುತ್ತೆ ನೋಡ್ಬೇಕಾದ್ರೆ.
ಹ್ಮ್, ಹ್ಮ್ ಇನ್ನೇನ್ ಬೇಕೋ, ತುಂಬಾ ಖುಷಿ ಆಗ್ತಾ ಇದೆ ಸರ್ ಹಸು ನಿಮ್ ತುಪ್ಪನೇ ಜೊತೆ. ಬಳಸು, ಅದು ನಾಟಿ ಹಸು ತುಪ್ಪ ಬಳಸು. ಒಳ್ಳೆ ಒಳ್ಳೆ ಪದಾರ್ಥಗಳನ್ನು ಬಳಸು. ಗಂಡನಿಗೆ ಹೇಳು ಸಾಲ ಮಾಡಬಾರ್ದು ಅಂತ. ಗಟ್ಟಿಯಾಗಿ ಚೆನ್ನಾಗಿರು, ಆಯ್ತಾ? ಆಯ್ತು. ಒಳ್ಳೇದಾಗ್ಲಿ. ಇದನ್ನ ವಿಡಿಯೋ ಹಾಕ್ತೀನೋ? ಹಾಕಿ ಸರ್, ತುಂಬಾ ಸಂತೋಷ. ಹೌದೇನಾ? ಏನು ಬೇಜಾರ ಇಲ್ಲ ನಿನ್ಗೆ? ಯಾಕ್ ಬೇಜಾರು ಸರ್, ಇರೋದನ್ನೇ ಅಲ್ವಾ ನೀವು ಹೇಳಿದ್ದು. ನನಗ್ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಿ. ನಿಜವಾಗ್ಲೂ ನನಗ ಅದೃಷ್ಟ, ನನಗ್ ನಿಮ್ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ. ತಾಯಿ ಗರ್ಭದಲ್ಲಿ ಮಗು ಬರುವುದು ಪಾರ್ವತಿಯ ಕಲ್ಪನೆ. ಶಿವನ ಸೃಷ್ಟಿಯಲ್ಲಿ ಪಾರ್ವತಿಯ ಕಲ್ಪನೆ ಇದು. ಮಗು ಹುಟ್ಟಿದ ತಕ್ಷಣ ಹೆಣ್ಣಿನ ದೇಹದಲ್ಲಿ ಹಾಲು ಬರುತ್ತೆ. ಹುಟ್ಟೋವರೆಗೂ ಇಲ್ಲದೆ ಇರೋ ಹಾಲು ಹುಟ್ಟಿದ ತಕ್ಷಣ ಎಲ್ಲಿಂದ ಬರುತ್ತೆ? ಆ ಹಾಲು ಬರುವುದು ಪಾರ್ವತಿಯ ಕಲ್ಪನೆ. ಪಾರ್ವತಿನೇ ಅದಕ್ಕೆ ಪರಿಕಲ್ಪನೆ ಮಾಡಿದ್ದೆ ಪಾರ್ವತಿ. ಮತ್ತೆ ಆ ಮಗು ಹುಟ್ಟಿದ ತಕ್ಷಣ ಅದ್ರ ಮೇಲೆ ಇನ್ನಿಲ್ಲದ ಮಮತೆ ಬರೋದು ಪಾರ್ವತಿಯ ಕಲ್ಪನೆ. ಆ ಅಮ್ಮ ಮಾಡಿದ್ದು ಇವಾಗ ಏನಾದ್ರು ಪಾರ್ವತಮ್ಮ ಸೀರಿಯಸ್ ಆಗಿ ನೋಡಿದ್ರೆ ಹೊಟ್ಟೆಲಿರೋವಾಗ್ಲೇ ಮಮತೆ ಹುಟ್ಟಿಸ್ಬಿಡ್ತಾರೆ. ಯಾಕೆಂದ್ರೆ ಈ ಕಾಲದಲ್ಲಿ ಆರಾಮಾಗಿ ಹೋಗಿ ಅಬಾರ್ಷನ್ ಮಾಡಿಸ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಹುಟ್ಟದೇ ಇರೋ ಮಗು ಮೇಲೆ ಇರೋದಿಲ್ಲ ಮಮತೆ. ಆ ಬಂದ್ಮೇಲೆ ಮಮತೆ ಎಲ್ಲಿಲ್ಲದ ಬಂದ್ಬಿಡುತ್ತೆ. ಹುಟ್ಟಿರೋ ಮಗುನ್ ಕೊಲ್ಲಕ್ ಹೋಗ್ಲಿ ಯಾರಾದ್ರೂ, ಕೊಂದು ಬಿಡ್ತಾಳೆ. ಇವೆಲ್ಲ ಕಲ್ತ್ಕೋಬೇಕು ನಾವು. ಕೊಲ್ಲೋ ಮಗು ಹೋಟೆಲಿದ್ರು ತಪ್ಪೆ, ಹೊರಗ್ ಬಂದ್ರು ತಪ್ಪೆ, ಅಲ್ಲೇನಾ? ಹೌದು. ನಿನ್ ಮಗುಗೆ ಧೈರ್ಯ, ಹೊಟ್ಟೆ ಮೇಲೆ ಕೈ ಇಟ್ಟು ನೀನು ನಿನ್ ಗಂಡ ಧೈರ್ಯ ತುಂಬಿ. ಏ ನೀನ್ ಹೊರಗ್ ಬಾ, ನಾವ್ ಇದೀವಿ, ನಿನ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತೀವಿ, ನಿನ್ಗೆ ಏನು ಕೊರತೆ ಬರಲ್ಲ. ಓದು ಅಂತ ಬೈಯಲ್ಲ, ಒಡಿಯಲ್ಲ, ನೀನ್ ಇಷ್ಟ ಬಂದಂಗ್ ಮೆರಿಬೋದು, ಬಾರಾ ಅಂತ ಕರಿ. ಹೆಣ್ಣಾಗ್ಲಿ ಗಂಡಾಗ್ಲಿ ನಾ ತುಂಬಾ ಮನಸ್ಸಿಂದ ಸ್ವೀಕರಿಸಿ. ಓಕೆ, ಆಯ್ತು ಸರ್. ಇಡ್ಲೇನಾ? ಹ್ಮ್ ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮ್ ಜೊತೆ ಯಾರ್ದು ನಂಬರ್ ಮಾತಾಡಿದ. ಕೊಡ್ಬೇಡ, ನೀನ್ ಏನಾದ್ರು ಕೊಟ್ಟಿದ್ಯಾ ಅಂತ ಗೊತ್ತಾದ್ರೆ ನೋಡು, ಮತ್ತೆ ನನಗೆ ಚೆನ್ನಾಗಿರಲ್ಲ. ಇಲ್ಲ ಯಾಕೆ ಸರ್, ಹಿಂಗ್ ಫೋನ್ ಮಾಡ್ತಿರೋ ನೀವೆಲ್ಲ? ಸಾಕು ನೋಡು, ನನ್ ವಾಯ್ಸ್ ಆಗಿರೋದು ಎಲ್ಲರ ಹತ್ರ ಮಾತಾಡಿ ಒಳ್ಳೇದಲ್ವಲ್ಲ. ಏನ್ ಯಾವ್ದೋ ಒಂದ್ ವಿಡಿಯೋ ಮಾಡಿ ಸುಮ್ನೆ ಅಂತೂ ಕೂತ್ಕೊಳ್ಳಲ್ಲ ಅವ್ರ ಹತ್ರ. ಯಾವ್ದೋ ಒಂದ್ ವಿಡಿಯೋ ಮಾಡಿ ಹಾಕ್ತಾನೆ. ಪ್ರತಿಯೊಂದು ವಿಡಿಯೋನು ನೋಡ್ತಾ ಇದೀವಿ ಸರ್. ಆ ವಿಡಿಯೋ ಹಾಕೋಕೆ ಏನ್ ಪ್ರತಿಯೊಂದು ನೋಡಿದ್ಯಾ ನೀನ್? 3800 ವಿಡಿಯೋ ನೋಡಿದ್ಯೇನೋ? ನೋಡ್ತಾ ಇತ್ತೀಚೆಗೆ ನಮಗ್ ಗೊತ್ತಾಗಿದ್ದು ಸರ್, ಅದರಿಂದ ನಾವು ಪ್ರತಿಯೊಂದನ್ನು. ಈಗ ನೀವು ಗರ್ಭಾವಸ್ಥೆ ನಾನು ಆದಾಗಿಂದನು ಪ್ರತಿಯೊಂದು ಗರ್ಭಾವಸ್ಥೆಗೆ ಯಾವ ತರ ಇರ್ಬೇಕು ಮಾಡ್ಬೇಕು ಅಂತ ಎಲ್ಲದ ಕಲ್ತ್ಕೊಂತ ಇದ್ದೀನಿ ಸರ್. ಎಲೆ ಅಡಿಕೆ ಹಾಕೋ, ಸ್ವಲ್ಪ ಸುಣ್ಣ ಇರ್ಲಿ, ಎಲೆ ಅಡಿಕೆ ಸ್ವಲ್ಪ ದ್ರಾಕ್ಷಿ ಏನಾದ್ರು ಡ್ರೈ ಫ್ರೂಟ್ ಹಾಕೋ, ಅದನ್ನ ಮಾಡ್ಕೋ. ಆಚೆ ಏನ್ ತರಿಸ್ಬೇಡ, ಕೆಮಿಕಲ್ ಯಾವ್ದು ಹಾಕ್ಬೇಡ. ಊಟ ಆದ್ಮೇಲೆ ತಾಂಬೂಲ ಹಾಕೊಂಡು ನಿಮ್ಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗತ್ತೆ. ಅದ್ರಲ್ಲಿ ಹಳೆ ವಿಡಿಯೋದಲ್ಲಿ ಹೇಳಿದಿನಲ್ಲ, BC26 ಅದೆಲ್ಲ ತರಿಸ್ಕೋ, ಅದನ್ನೆಲ್ಲ ಮಾಡು. ಗೌರ್ಮೆಂಟ್ ಕೊಡ್ತಾರ ಮೆಡಿಸಿನ್ಸ್ ತಗೋ, ನಿನ್ಗೆ ಹೆಂಗ್ ಬೇಕೋ ಹಂಗ್ ಮಾಡು. ಓಕೆ. ಆಯ್ತು ಸರ್.